ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ಕೂಡ ನಮಸ್ಕಾರ. 8ನೇ ತರಗತಿಯ ವಿಜ್ಞಾನ ಪಾಠಗಳ ಆಡಿಯೋ ಸರಣಿಗೆ ನಿಮಗೆಲ್ರಿಗೂ ಕೂಡ ಸ್ವಾಗತ. ನಾನು ರಾಘವೇಂದ್ರ ಭಟ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಮೇಗರವಳ್ಳಿ, ಇಲ್ಲಿ ವಿಜ್ಞಾನ ಶಿಕ್ಷಕ. 8ನೇ ತರಗತಿಯ ಜೀವ ವಿಜ್ಞಾನದ ಸಸ್ಯಗಳ ಮತ್ತು ಪ್ರಾಣಿಗಳ ಸಂರಕ್ಷಣೆ ಕುರಿತು ಈ ದಿನ ಈ ಆಡಿಯೋ ಪಾಠವನ್ನು ನೀವು ಕೇಳಿ ಮತ್ತು ಮನೆಗೆಲಸದ ಪ್ರಶ್ನೆಗಳಿಗೆ ಉತ್ತರಿಸಿ. ಅರಣ್ಯನಾಶ ಮತ್ತು ಅದಕ್ಕೆ ಕಾರಣಗಳು. ಭೂಮಿಯ ಮೇಲೆ ಜೀವ ವೈವಿಧ್ಯಮಯವಾದಂತಹ ಸಸ್ಯಗಳು ಮತ್ತು ಪ್ರಾಣಿಗಳಿವೆ. ಇವು ಮನುಕುಲದ ಕ್ಷೇಮಕ್ಕೆ ಮತ್ತು ಉಳಿವಿಗೆ ಅವಶ್ಯವಾಗಿವೆ. ಈ ಜೀವಿಗಳ ಉಳಿಯುವಿಕೆಗೆ ಎದುರಾದ ಬಹುದೊಡ್ಡ ಅಪಾಯವೆಂದರೆ ಅರಣ್ಯನಾಶ. ಅರಣ್ಯದಲ್ಲಿರುವಂತಹ ಮರಗಳನ್ನು ಯಾಕೆ ಕಡಿಯಲಾಗುತ್ತೆ? ಮುಖ್ಯವಾಗಿ ವ್ಯವಸಾಯ ಭೂಮಿಯನ್ನಾಗಿ ಪರಿವರ್ತಿಸುವುದಕ್ಕೆ, ಮನೆಗಳು ಮತ್ತು ಕಾರ್ಖಾನೆಗಳನ್ನು ಕಟ್ಟುವುದಕ್ಕೆ, ಪೀಠೋಪಕರಣಗಳ ತಯಾರಿಕೆಗಾಗಿ ಮತ್ತು ಉರುವಲಾಗಿ ಉಪಯೋಗಿಸುವುದಕ್ಕೆ, ಕಾಗದ ತಯಾರಿಕೆಗೆ ಬಹುದೊಡ್ಡ ಪ್ರಮಾಣದಲ್ಲಿ ಅರಣ್ಯನಾಶವನ್ನು ನಾವು ಮಾಡ್ತಾ ಇದ್ದೀವಿ. ಇದಲ್ಲದೆ ಕಾಡ್ಗಿಚ್ಚು ಮತ್ತು ತೀವ್ರತರದ ಬರಗಾಲದಂತಹ ನೈಸರ್ಗಿಕ ಕಾರಣಗಳಿಂದಲೂ ಕೂಡ ಅರಣ್ಯನಾಶ ಅನ್ನುವಂತಹದ್ದು ಉಂಟಾಗ್ತಿದೆ. ಹಾಗಾದರೆ ಅರಣ್ಯನಾಶದ ಪರಿಣಾಮಗಳೇನು ಅನ್ನೋದನ್ನು ನಾವು ನೋಡೋದಾದರೆ, ನೋಡಿ, ಸಸ್ಯಗಳು ಕಡಿಮೆಯಾದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಳಸಿಕೊಳ್ಳುವ ಪ್ರಮಾಣ ಕೂಡ ಕಡಿಮೆಯಾಗುತ್ತೆ. ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಹೀಗೆ ಸಂಗ್ರಹವಾದಂತಹ ಕಾರ್ಬನ್ ಡೈಆಕ್ಸೈಡ್ ಭೂಮಿಯಿಂದ ಪ್ರತಿಫಲಿಸುವ ಶಾಖವನ್ನು ಹೀರಿಕೊಂಡು ಜಾಗತಿಕ ತಾಪದ ಏರಿಕೆಗೆ ಕಾರಣ ಆಗುತ್ತೆ. ಭೂಮಿಯ ತಾಪದಲ್ಲಿ ಹೆಚ್ಚಳ ಉಂಟಾದರೆ ಜಲಚಕ್ರ ಅಸ್ತವ್ಯಸ್ತ ಆಗಿ ಮಳೆಯ ಪ್ರಮಾಣದಲ್ಲಿ ವ್ಯತ್ಯಾಸ ಆಗುತ್ತೆ. ಇದು ಬರಗಾಲಕ್ಕೆ ಕಾರಣ ಆಗಬಹುದು ಅಥವಾ ಪ್ರವಾಹಕ್ಕೆ ಕಾರಣ ಆಗಬಹುದು. ಅರಣ್ಯನಾಶದಿಂದಾಗಿ ಅಂತರ್ಜಲದ ಮಟ್ಟವು ಕೂಡ ಕುಸಿಯುತ್ತೆ. ಅರಣ್ಯನಾಶವು ಪರಿಸರ ಸಮತೋಲನವನ್ನು ಹಾಳು ಮಾಡುತ್ತೆ. ನೈಸರ್ಗಿಕ ವಿಕೋಪಗಳಾದಂತಹ ಪ್ರವಾಹ, ಬರಗಾಲಗಳು ಕೂಡ ಹೆಚ್ಚಾಗ್ತವೆ. ಮರಗಳು ಮಣ್ಣಿನ ಸವಕಳಿಯನ್ನು ತಡೆಗಟ್ಟುತ್ತವೆ. ಮರಗಳ ಸಂಖ್ಯೆ ಕಡಿಮೆಯಾದರೆ ಮಣ್ಣಿನ ಸವಕಳಿ ಹೆಚ್ಚಾಗುತ್ತೆ. ಮಣ್ಣಿನ ಮೇಲ್ಪದರದ ನಷ್ಟದಿಂದಾಗಿ ಗಟ್ಟಿಯಾದ ಮತ್ತು ಕಲ್ಲಿನಿಂದ ಕೂಡಿದ ಭೂಮಿಯ ಕೆಳಪದರ ತೆರೆದುಕೊಳ್ಳುತ್ತೆ. ಫಲವತ್ತಾದಂತಹ ಭೂಪ್ರದೇಶ ಕ್ರಮೇಣ ಮರುಭೂಮಿಯಾಗಿ ಮಾರ್ಪಡುತ್ತೆ. ಇದನ್ನ ಮರುಭೂಮೀಕರಣ ಅಂತ ಕರಿತೀವಿ. ನೋಡಿ, ಹಾಗಾಗಿ ಅರಣ್ಯನಾಶದಿಂದ ಇಷ್ಟೆಲ್ಲ ದುಷ್ಪರಿಣಾಮಗಳಿವೆ. ಹಾಗಾದರೆ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆಯನ್ನು ಹೇಗೆ ಮಾಡಬೇಕು? ನಮ್ಮ ವೈಯಕ್ತಿಕ ಪ್ರಯತ್ನ, ಸಮಾಜದ ಪ್ರಯತ್ನ, ಸರ್ಕಾರಿ ಸಂಸ್ಥೆಗಳು ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆಗಾಗಿ ಅನೇಕ ಉಪಕ್ರಮಗಳಿವೆ. ಸರ್ಕಾರ ಅರಣ್ಯಗಳನ್ನು ಮತ್ತು ವನ್ಯಜೀವಿಗಳನ್ನು ಸಂರಕ್ಷಿಸುವುದಕ್ಕೆ ನಿಯಮಗಳು, ವಿಧಾನಗಳು ಮತ್ತು ನೀತಿಗಳನ್ನು ರೂಪಿಸಿದೆ. ವನ್ಯಜೀವಿಧಾಮಗಳು, ರಾಷ್ಟ್ರೀಯ ಉದ್ಯಾನವನಗಳು, ರಕ್ಷಿತ ಜೀವಿಗೋಳಗಳು ಇತ್ಯಾದಿಗಳು ಆಯಾ ಪ್ರದೇಶದಲ್ಲಿರುವಂತಹ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಸಂರಕ್ಷಿಸುವುದಕ್ಕಾಗಿ ಸಂರಕ್ಷಿತವಾದಂತಹ ಪ್ರದೇಶಗಳಾಗಿವೆ. ಏಕಪ್ರಭೇದದ ನೆಡುತೋಪು ನಿರ್ಮಿಸುವುದು, ವ್ಯವಸಾಯ ಮಾಡುವುದು, ಜಾನುವಾರುಗಳನ್ನು ಮೇಯಿಸುವುದು, ಮರಗಳನ್ನು ಕತ್ತರಿಸುವುದು, ಪ್ರಾಣಿಗಳನ್ನು ಬೇಟೆಯಾಡುವುದು ಮತ್ತು ಅತಿಕ್ರಮಣ ಪ್ರವೇಶವನ್ನು ಈ ಪ್ರದೇಶಗಳಲ್ಲಿ ನಿರ್ಬಂಧಿಸಲಾಗಿದೆ. ಈಗ ಒಂದು ಚಟುವಟಿಕೆಯನ್ನು ಮಾಡಿ. ನಿಮ್ಮ ಜಿಲ್ಲೆ, ರಾಜ್ಯದಲ್ಲಿರುವಂತಹ ಪ್ರಮುಖವಾದಂತಹ ಇಂತಹ ಸಂರಕ್ಷಿತ ಪ್ರದೇಶಗಳ ಕುರಿತು ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ತಯಾರಿಸಿ. ಹಾಗಾದರೆ ಈ ರಕ್ಷಿತ ಜೀವಿಗೋಳ ಎಂದ್ರೆ ಏನು ಅನ್ನೋದನ್ನು ನೋಡೋಣ. ಸಸ್ಯ ಮತ್ತು ಪ್ರಾಣಿ ಸಂಪನ್ಮೂಲಗಳು ಮತ್ತು ಈ ಪ್ರದೇಶದಲ್ಲಿ ವಾಸಿಸುತ್ತಿರುವಂತಹ ಬುಡಕಟ್ಟು ಜನರ ಸಾಂಪ್ರದಾಯಿಕ ಜೀವನವನ್ನು ಸಂರಕ್ಷಿಸುವುದಕ್ಕಾಗಿ ಗುರುತಿಸಲಾದಂತಹ ಒಂದು ಬೃಹತ್ತಾದ ಸಂರಕ್ಷಿತ ಪ್ರದೇಶಕ್ಕೆ ನಾವು ರಕ್ಷಿತ ಜೀವಿಗೋಳ ಅಂತ ಕರೀಬಹುದು. ಒಂದು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ವೈವಿಧ್ಯಮಯ ಸಸ್ಯಗಳು, ಪ್ರಾಣಿಗಳು ಮತ್ತು ಸೂಕ್ಷ್ಮ ಜೀವಿಗಳನ್ನು ಒಟ್ಟಾಗಿ ಜೀವ ವೈವಿಧ್ಯ ಅಂತ ಕರಿತೇವೆ. ರಕ್ಷಿತ ಜೀವಿಗೋಳವು ಆ ಪ್ರದೇಶದ ಜೀವ ವೈವಿಧ್ಯತೆ ಮತ್ತು ಸಂಸ್ಕೃತಿಯನ್ನು ನಿರ್ವಹಿಸಲು ಸಹಾಯ ಮಾಡುತ್ತೆ. ಒಂದು ರಕ್ಷಿತ ಜೀವಿಗೋಳ ತನ್ನೊಳಗೆ ಇತರ ಸಂರಕ್ಷಿತ ಪ್ರದೇಶಗಳನ್ನು ಕೂಡ ಒಳಗೊಂಡಿರಬಹುದು. ಸಸ್ಯ ಮತ್ತು ಪ್ರಾಣಿ ಸಂಪತ್ತು. ಪ್ರಾಣಿಗಳು ತಮ್ಮದೇ ಆವಾಸದಲ್ಲಿ ಆರಾಮವಾಗಿ ಮತ್ತು ಸಂತೋಷವಾಗಿ ಇರುತ್ತವೆ. ನಾವು ಅವುಗಳಿಗೆ ಯಾವುದೇ ತೊಂದರೆಯನ್ನು ಕೊಡಬಾರದು. ಕೆಲವು ಸಸ್ಯಗಳು ಮತ್ತು ಪ್ರಾಣಿಗಳು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುತ್ತವೆ. ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರುವ ಸಸ್ಯಗಳು ಮತ್ತು ಪ್ರಾಣಿಗಳಿಗೆ ಕ್ರಮವಾಗಿ ಆ ಪ್ರದೇಶದ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು ಎಂದು ಕರೆಯಲಾಗುತ್ತೆ. ಸ್ಥಳೀಯ ಪ್ರಭೇದಗಳು.
ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಸಸ್ಯ ಮತ್ತು ಪ್ರಾಣಿಗಳ ಪ್ರಭೇದವನ್ನು ಆ ಪ್ರದೇಶದ ಸ್ಥಳೀಯ ಪ್ರಭೇದ ಅಂತ ಕರೆಯಲಾಗುತ್ತೆ. ಉದಾಹರಣೆಗೆ ಪಶ್ಚಿಮ ಘಟ್ಟ ಭಾಗದಲ್ಲಿ ಕಾಳಿಂಗದ ಸರ್ಪ, ಸಿಂಹದ ಬಾಲದ ಸಿಂಗಳೀಕ ಮೊದಲಾದ ಸ್ಥಳೀಯ ಪ್ರಭೇದಗಳಿವೆ. ಜೀವಿಗಳ ನೈಸರ್ಗಿಕ ಆವಾಸಗಳನ್ನು ನಾಶಪಡಿಸುತ್ತಿರುವುದು ಜನಸಂಖ್ಯೆಯ ಹೆಚ್ಚಳ, ಹೊಸ ಪ್ರಭೇದಗಳ ಪ್ರವೇಶದಿಂದ ಸ್ಥಳೀಯ ಪ್ರಭೇದಗಳ ನೈಸರ್ಗಿಕ ಆವಾಸಕ್ಕೆ ಧಕ್ಕೆಯುಂಟಾಗ್ತಿದೆ ಮತ್ತು ಅವುಗಳ ಉಳಿವು ಅಪಾಯದಂಚಿಗೆ ಸಾಗ್ತಾ ಇದೆ. ಹಾಗಾಗಿ ಈ ಕುರಿತು ನಾವೆಲ್ಲ ಚಿಂತಿಸುವಂತಹ ಅಗತ್ಯ ಇದೆ. ಈ ಭಾಗವನ್ನು ನಿಮ್ಮ ಪಠ್ಯದಲ್ಲಿ ಓದಿ ಮತ್ತು ಈ ಪ್ರಶ್ನೆಗಳಿಗೆ ಉತ್ತರಿಸಿ. ಒಂದು, ಅರಣ್ಯನಾಶದ ಎರಡು ಪರಿಣಾಮಗಳನ್ನು ತಿಳಿಸಿ. ಎರಡು, ಸ್ಥಳೀಯ ಪ್ರಭೇದಗಳು ಎಂದರೇನು, ಉದಾಹರಣೆ ಕೊಡಿ. ಮೂರು, ರಕ್ಷಿತ ಜೀವಿಗೋಳಗಳು ಎಂದರೇನು. ನೋಡಿ, ನಮ್ಮ ಸುತ್ತಮುತ್ತ ಎಲ್ಲ ತುಂಬ ಸುಂದರವಾದಂತಹ ಜೀವ ವೈವಿಧ್ಯತೆ ಇದೆ ಅಲ್ವಾ. ನಿಮ್ಮ ಹತ್ರ ಮೊಬೈಲ್ ಇದೆ, ಅದರಲ್ಲೊಂದು ಕ್ಯಾಮ್ರಾ ಇದೆ. ಅದರ ಸಹಾಯದಿಂದ ನಿಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರದಲ್ಲಿ ಕಂಡುಬರುವಂತಹ ಸುಂದರವಾದ ಹೂವು ಅಥವಾ ಸಸ್ಯ, ಕೀಟಗಳು, ಪಕ್ಷಿಗಳು, ಚಿಟ್ಟೆಗಳು ಇವುಗಳ ಚಿತ್ರವನ್ನು ತೆಗೆದು ಕಳಿಸ್ತೀರಾ? ಧನ್ಯವಾದ. ಮುಂದಿನ ಅವಧಿಯಲ್ಲಿ ಈ ಪಾಠವನ್ನು ಮುಂದುವರಿಸೋಣ. ನೋಡೋಣ ಯಾರು ತುಂಬ ಸುಂದರವಾದ ಚಿತ್ರವನ್ನು ತೆಗೆದು ಕಳಿಸ್ತಾರೆ ಅಂತ. ಅದಕ್ಕೆ ಒಳ್ಳೆಯ ಬಹುಮಾನ ಕೂಡ ಇದೆ.